ಅಪ್ಪ ಭಗವಂತ ನೀನ್ ಕೊಟ್ರ ಒಂದು ಮುಷ್ಟಿನ ಹೊಟ್ಟೆ ಚೀಲನ ತುಂಬಿಸ್ಕೊಳ್ಳಕ್ಕೆ ಅವರು ಇವರು ಹೇಳೋ ಎಲ್ಲಾ ಕೆಲಸನು ಮಾಡ್ಕೊಂಡು ಬೇಡದರ ಬೆಂಗಳೂರಲ್ಲಿ ಬೇಯ್ತಾ ಇದೀನಿ ವಾಪಸ್ ಊರಿಗೆ ಹೊರಟಾಕ್ ಬಿಡಣ ಅಂದ್ರೆ ಈ ಬೆಂಗಳೂರಲ್ಲಿ ಇಡ್ಲಿ ವಡೆ ತಿನ್ನಮೇಲೆ ಬಯಸಿದ್ರು ಊರಿಗೆ ಹೋಗಕ ಆಗ್ತಿಲ್ಲ ಈ ಊರಲ್ಲಿ ಯಾರು ಇಲ್ಲ ಎಲ್ಲ ಸ್ವಾರ್ಥಿಗಳು ಅಪ್ಪ ಅಮ್ಮ ಇದ್ದು ಅನಾಥ ಆಗ್ಬಿಟ್ಟಿದ್ದೀನಿ ಅನಾಥ ಮಗುವಾರೇ ನಾನು ಅಪ್ಪನು ಅಮ್ಮನು ಇಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಸಾಗ್ನ ಸಿಕ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇನ್ನೊಂದ್ ಸತಿ ಆಡ್ ಬಂದ್ರೆ ಹುಡ್ಕ ಬಂದು ಹೊಡಿತೀನಿ ಭಿಕಾರಿ ದೊರೆಯಾರೇ ಈ ಭಯ ಇರ್ಲಮ್ಮ ಹಾಯ್ ನಾ ನಿಮ್ಮನ್ನೇ ಕರೆದಿದ್ದು ಏಕೆ ಸಂಸಾರ ಮಾಡೋದಿಕ್ಕೆ ಏನ್ ರಿಂಗ್ ಹೇಳ್ತಿದ್ದೀರಾ ತಮಾಷೆ ಮಾಡ್ದಿರಿ ಮಂಜಾ ನನ್ನ ಹೆಸರು ನಿಮ್ಗೆ ಗೊತ್ತಾ ನಿಮ್ ಹೆಸರೇನು ಪೂರ್ತಿ ಬಯೋಡೇಟಾನೇ ಗೊತ್ತು ಯಾವಾಗ್ಲೂ ಲಾಫಿಂಗ್ ಬುದ್ಧನ್ ತರ ಇರೋರು ಇವತ್ತೇನ್ರಿ ಫಿವರ್ ಬಂದಿರೋ ಪೇಷಂಟ್ ತರ ಆಗಿದ್ದೀರಾ ಊರಿ ಹಾಗೆ ಆಗ್ಬಿಟ್ಟಿದೆ ಅಲ್ಲ ನೀವ್ ಯಾರು ನಿಮ್ ಹೆಸರೇನು ನಿಹಾರಿಕಾ ಯಾವಕ್ಕ ನಿಹಾರಿಕಾ ಓಕೆ ಅಕ್ಕ ಹಲೋ ಸಾರಿ ಅಕ್ಕ ಸಾರಿ ಸಿಸ್ಟರ್ ಸಾರಿ ಆಂಟಿ ಮದುವೆ ಆಗದಿರೋ ಹುಡುಗಿಗೆ ಆಂಟಿ ಅಂದ್ರೆ ಮೊದಲನೇ ವ್ಯಕ್ತಿ ನೀವೇ ಸಾರಿ ರೀ ಸ್ವಲ್ಪ ಸ್ಪೀಡ್ ಅಲ್ಲಿ ಟಂಗ್ ಸ್ಲಿಪ್ ಆಗೋಯ್ತು ಫ್ಲಾಪ್ ಆಗಿರೋ ಕನ್ನಡ ಸಿನಿಮಾಗಳ ಬಗ್ಗೆ ಡೈರೆಕ್ಟರ್ ಹೇಳೋ ನೆಪ ಇದ್ದ ಹಾಗಿದೆ ಓ ಅದಿರ್ಲಿ ಬಿಡಿ ಈಗ ನನ್ನ ಬಗ್ಗೆ ನಿಮಗೆ ಎಲ್ಲ ಗೊತ್ತು ಆದ್ರೆ ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ವಲ್ಲ ಅದಕ್ಕೆ ಏನಂತೆ ಪರಿಚಯ ಮಾಡ್ಕೊಂಡ್ರ ಆಯ್ತು ಯಾಕೋ ಇಲ್ಲಿಂದ ಜಾಗ ಖಾಲಿ ಮಾಡದೆ ವಾಸಿ ಅನ್ಸುತ್ತೆ ನಿಂತ್ಕೊಳ್ಳ್ರಿ ಒಂದು ಹುಡುಗಿ ಬಂದು ಮಾತಾಡ್ತಾ ಇದ್ರೆ ಹಾಗೆ ಹೆದರ್ಕೊಂಡು ನೋಡ್ತಿರಲ್ಲ ಅದೇ ರೀ ಭಯ ನನಗೆ ರಿಂಗ್ ಟೋನ್ ಚೆನ್ನಾಗಿದೆ ಅಂತ ಮೊಬೈಲ್ನ ಹಾರ್ಟ್ ಹತ್ರ ಇಟ್ಕೊಳ್ಳೋಕಾಗತ್ತಾ ಆಮೇಲೆ ಬೀಟ್ ನಿಂತೋದ್ಮೇಲೆ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಹೊಸ ಟ್ಯೂನೇ ಕಂಪೋಸ್ ಮಾಡಬೇಕಾಗುತ್ತೆ ಕುಡ್ದ ಅಮ್ಮನಲ್ಲಿ ನೋಡಿದ್ರೆ ಜಗತ್ತೇ ಕುಡ್ದಂಗ ಕಾಣುತ್ತಂತೆ ನೀವು ಯಾಕೋ ಬೇಜಾರ್ ಆಗಿದಿರಲ್ಲ ಹಾಗೇನಿಲ್ಲ ಬಿಡ್ರಿ ಸುಳ್ಳು ಹೇಳಬೇಡ್ರಿ ಅಲ್ಲ ರೀ ನೀವು ಏನಾದರೂ ಫೇಸ್ ರೀಡಿಂಗ್ ಮಾಡ್ತೀರಾ ಇಲ್ಲ ಪಾಸ್ಬುಕ್ ಫೇಸ್ಬುಕ್ ರೀಡ್ ಮಾಡ್ತೀನಿ ತಮಾಷೆ ಮಾಡ್ದೇರಿ ನನಗೆ ಬೇಜಾರ್ ಆದಾಗೆಲ್ಲ ನಾನು ಇಲ್ಲಿ ಬಂದು ಕೂತ್ಕೊಳ್ತೀನಿ ಆಗ ನನ್ನ ಮನಸು ಸ್ಕೂಲಿಗೆ ಹೋಗೋ ಮಕ್ಕಳ ತರ ಆಗುತ್ತೆ ಎಕ್ಸ್ಕ್ಯೂಸ್ ಮಿ ಸಂಬಂಧನ ಇಲ್ದರ ನನ್ನ ಸ್ಟೂಡೆಂಟ್ ಮಾಡ್ಕೊಂಡು ಯಾಕ್ರಿ ಈ ತರ ಕ್ಲಾಸ್ ತಗೋತಿದ್ದೀರಾ ಸೀರಿಯಲ್ ಹೋಗ್ತಿದ್ದ ಗಾಡಿಗೆ ಯಾಕ್ರಿ ಬ್ರೇಕ್ ಫೇಲ್ ಮಾಡಿದ್ದು ರೀ ಪಿಟಿ ಪಿರಿಯಡ್ ಅಲ್ಲಿ ಬಂದ್ಬಿಟ್ಟು ಯೋಗ ಕ್ಲಾಸ್ ಹೇಳ್ಕೊಡ್ತೀನಿ ಅಂದ್ರೆ ಯಾರಿಗಾರು ಇಷ್ಟ ಆಗತ್ತಾ ಪ್ರಾಣ ಹೋಗೋ ಟೈಮಲ್ಲಿ ಪ್ರಾಣಾಯಾಮ ಬರೋ ಕೇಳು ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಮಂಜು ಏನ್ರಿ ಐ ಲವ್ ಯು ಈ ತಮಾಷೆ ತಾನೆ ಅಲ್ಲ ಸೀರಿಯಸ್ ರೀ ಉಸಿರು ಜೊತೆ ಹುಡುಗಾಟ ಆಡ್ಬೇಡ್ರಿ ಆಮೇಲೆ ನನ್ನ ಹಾರ್ಟ್ ಬಿಟ್ಟು ಚೇಂಜ್ ಆಗ್ಬಿಡುತ್ತೆ ಚೇಂಜ್ ಆಗಿರೋದು ಬೀಟ್ ಅಲ್ಲ ಮತ್ತೆ ಹಾರ್ಟ್ ನನ್ನ ಹಾರ್ಟು ನಿಮ್ಮಲ್ಲಿದೆ ನಿಮ್ಮ ಹಾರ್ಟು ನನ್ನಲ್ಲಿದೆ ಯಾವ ಗ್ಯಾಪ್ ಅಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ರಿ ಬಂಪರ್ ಆಫರ್ ಅಂತ ಗೊತ್ತಾದ ತಕ್ಷಣ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಆದ್ರೆ ನಾನು ಸೇಲ್ಗೆ ಇರ್ಲಿಲ್ವಲ್ಲ ಆದ್ರೂ ಸೇಲ್ ಆಗ್ಬಿಟ್ರಲ್ಲ ಅದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅದಕ್ಕೆ ರೀ ಪ್ರೀತಿ ಅನ್ನೋದು ರೇ ನಾನು ನೋಡಿ ಇನ್ನೂ ಒಂದು ಗಂಟೆ ಆಗಿಲ್ಲ ಅವಾಗಲೇ ಯಾವ್ದು ರೀ ಲವ್ ಪ್ರೀತಿ ಶುರುವಾಗಕ್ಕೆ ಒಂದು ಸೆಕೆಂಡ್ ಸಾಕು ರೇ ನಿಮ್ ಪರಿಚಯ ಸ್ನೇಹ ಬೇಸಿಯೋ ಫೇಸ್ಬುಕ್ ಆಗತ್ತೆ ಅನ್ಕೊಂಡ್ರೆ ಸತ್ ಮೇಲೆ ಹೋದ ಗರ್ಲ್ ಪೂರ್ಣ ಆಗ್ತಿದ್ಯಲ್ ರೀ ರೀ ನಮ್ ಮದ್ವೆ ಮ್ಯಾರೇಜ್ ಜೈಲ್ ಒಳಗಡೆ ಸೇರ್ಕೊಳತ್ತೆ ಅಂತ ನಾನ್ ಅಂದ್ಕೊಂಡ್ರೆ ಯಾಕ್ರೆ ಅಪ್ಷಕನ ಮಾತಾಡ್ತೀರಾ ನೋಡಿ ಮೇಡಮ್ ಯಾವತ್ತು ಪ್ರೀತಿ ಅನ್ನೋ ಬಾಲಂಗುಚಿನ ನಂಬಿ ನಮ್ಮ ಉಸಿರನ್ನ ಗಾಳಿಪಟನ ಆರಿಸ್ಬಾರ್ದಂತೆ ಕಣ್ ಮುಚ್ಕೊಂಡು ಗುಲಾಬಿ ಮುಟ್ಟಿದ್ರೆ ಚುಚ್ಚೋದ್ ಮುಳ್ಳೆ ಅದು ಗುಲಾಬಿ ತಪ್ಪಲ್ಲ ಸಾವೆ ಎದುರುಗಡೆ ನಿಂತಾಗ ನೋಡೋ ಧೈರ್ಯ ಎಲ್ಲಿಂದ ಬರ್ಬೇಕು ಪ್ರೀತಿಗ್ ಬೆನ್ ತೋರಿಸಿ ಸಾವಿಗೆ ಯಾಕ್ರೆ ಮುಖ ತೋರಿಸ್ತಿದೀರಾ ಫೇಸ್ ಉಳಿದ್ರೆ ನಾಳೆ ಐಸ್ ಮಾರ್ಕೊಂಡು ಬದುಕ್ಬೋದು ಒಂದ್ಸಲ ಪ್ರೀತಿ ಮಾಡಿ ನೋಡಿ ಮಂಜು ಬ್ಲಾಕ್ ಅಂಡ್ ವೈಟ್ ಟಿವಿಲಿ ಕಲರ್ ಸಿನಿಮಾ ನೋಡಿದ ಹಾಗಿರುತ್ತೆ ನೋಡಿ ಮೇಡಮ್ ನನಗೆ ಕನ್ಯರ್ ಬಗ್ಗೆ ಆಗ್ಲಿ ಕಲರ್ಸ್ ಬಗ್ಗೆ ಆಗ್ಲಿ ಯಾವುದೇ ಆಸಕ್ತಿ ಇಲ್ಲ ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ ನಿಮ್ ಕೈ ಮುಗಿದು ಬೇಡ್ಕೋತೀನಿ ಮಂಜು ನಿಂತ್ಕೊಳ್ರಿ ನಿಂತ್ರೆ ಕೆಟ್ಟೆ ನನ್ನ ಪ್ರೀತಿ ನಿಜ ಆಗಿದ್ರೆ ನಾಳೆ ನೀವಾಗ ನೀವೇ ಇದೇ ಜಾಗ ಬಂದು ನಿಮ್ ಪ್ರೀತಿನ ಹೇಳ್ತೀರಾ ಈ ಕ್ಷಣದಿಂದ ಈ ಕಡೆ ತಲೆ ಹಾಕ್ ಕೂಡ ಮಲಗಲ್ಲ ಮಂಜು ಹೇಳು ರಜಾ ಏನ್ ಸಮಾಚಾರ ನಂಗೆ ಗೊತ್ತಿತ್ತು ನೀವೆಲ್ಲಿಗೆ ಬಂದೇ ಬರ್ತೀರಾ ಅಂತ ಒಂದ್ ನಿಮಿಷ ಯಾರೋ ಮಾಡ್ತೀನಿ ಮೇಡಮ್ ನಾನು ಬೇಕು ಬೇಕು ಅಂತ ಬಂದಿಲ್ಲ ಮೇಡಮ್ ಸುಳ್ಳು ಹೇಳ್ತಿದ್ರ ಅಂದ್ರೆ ನೀವು ಲವಲ್ ಬಿದ್ದಿದ್ದೀರಿ ಅಂತಾನೆ ಅರ್ಥ ಓ ನಾನು ನಿಜಾನೆ ಹೇಳ್ತಿರೋದು ನಾನು ಬೇಕು ಬೇಕು ಅಂತ ಬಂದಿಲ್ಲ ಯಾರೋ ನನ್ನ ಎಳ್ಕೊಂಡ್ಬಂದಂಗೆ ಆಯ್ತು ಮನ್ಸು ಕೆಟ್ಟಾಗ ಕತೆ ಹುಟ್ಟೋದು ಸಹಜ ರೀ ಮಳೆ ಬರೋ ಮುಂಚೆ ಯಾಕ್ರಿ ಕೊಡ ಹಿಡಿತೀರಾ ಕೆಡದೆ ಹಾಲ್ ನಂತಿರೋ ಈ ಮನ್ಸಿಗೆ ಯಾಕ್ರಿ ಹುಳಿ ಇಂತೀರಾ
ಪ್ರೀತಿ ಹಿಂಡ್ಲಾ ವಿಷಾನು ಹಿಂಬಿಡೆ ಸಂಜು ಅಲ್ಲ ಮಂಜು ನೋಡ್ರಿ ಪ್ರೀತಿ ಅನ್ನೋದು ಸಿಗರೆಟ್ ಇದ್ದಂಗೆ ಸೇದವನು ಹಾಳಾಗ್ತಾನೆ ಹೊಗೆ ಕುಡಿಯೋನು ಹಾಳಾಗ್ತಾನೆ ನಿಮ್ಗೆ ಹೋಲಿಕೆ ಮಾಡೋದಕ್ಕೂ ಬರಲ್ವಲ್ರಿ ಪವಿತ್ರವಾದ ಪ್ರೀತಿನ ಸಿಗರೆಟ್ಗೆ ಯಾಕ್ರಿ ಹೋಲಿಸ್ತಿದ್ದೀರಾ ಡೈಲಾಗ್ ಹೆಂಗಿದ್ರೆ ಏನ್ರಿ ಮೀನಿಂಗ್ ಅರ್ಥ ಆದ್ರೆ ಸಾಕು ನೋಡ್ರಿ ಈ ಪ್ರೀತಿ ಗೀತಿಲಿ ನಂಗೆ ನಂಬಿಕೆ ಇಲ್ಲ ಯಾಕೆ ನಂಬಿಕೆ ಇಲ್ಲ ಬನ್ರಿ ಹೇಳ್ತೀನಿ ಎಂತದ ಅವಸ್ಥೆ ಮಾರಾಯರೆ ರಸ್ತೆ ಎಲ್ಲ ಬಿಕೋ ಅಂತ ಅನಿಸ್ತಾ ಇದೆ ಈ ಪಾದಯಾತ್ರೆ ಮಾಡುವವರ ಹಿಂದೆ ಸಾವಿರ ಜನ ಬರ್ತಾರೆ ಈ ಮೀನನಾಥನ ಕರ್ನಾಟಕಕ್ಕೆ ಒಬ್ಬರು ಕೂಡ ಕಾಣುವುದಿಲ್ಲಲ್ಲ ಶ್ರೀ ಬೇಗ ಮನೆಗೆ ಬಂದ್ಬಿಡಿ ಬರ್ತಾ ಮಲ್ಗೆ ಹೂ ತರೋದು ಮರಿಬೇಡಿ ಹಾಯ್ ಹಾಯ್ ಸಂತ ಅವಸ್ಥೆ ಮಾರಾಯದು ಸಣ್ಣ ಪುಲ್ಲವರ್ ಅಂತ ನೆನೆಸಿದ್ರೆ ಇದು ಸುಸೈಡ್ ಕೇಸ್ ಇವರ ಕೈಗೆ ಸಿಕ್ಕಿದ್ರೆ ಎಣ್ಣೆ ಇಲ್ಲದೆ ಫ್ರೈ ಮಾಡ್ತಾರೆ ನಾನು ಬರ್ತೇನೆ ಆಯ್ತಾ ಒಂದು ನಿಮಿಷ ನಿಂತ್ಕೊಳ್ಳ್ರಿ ನನಗೆ ಅರ್ಜೆಂಟ್ ಕೆಲಸ ಉಂಟು ಮಾರಾಯರೆ ಏನು ಅರ್ಜೆಂಟ್ ಕೆಲಸ ಯಾದರ ಹುಡುಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದಾಳ ನನಗೆ ಡಾಕ್ಟರ್ ಹತ್ರ ಹಲ್ಲು ತೋರಿಸ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಯ್ಯೋ ಹಲ್ಲು ತೋರಿಸ್ಲಿಕ್ಕೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತೀರಾ ರಸ್ತೆಲಿ ನಿಂತ್ಕೊಂಡು ಬರೋ ಹುಡುಗಿರ್ಗೆಲ್ಲ ಹಲ್ಕಿಸಿದಾರೆ ಯಾರಾದ್ರೂ ಒಬ್ರು ಬಂದು ಹಲ್ಲು ಮುರಿತಾರೆ ನೀವೆಂತದಕ್ಕೆ ಇವತ್ತು ಮನೆಯಿಂದ ಹೊರಟಿದ್ದೆ ನನಗೆ ಬೈಲಿಕ್ಕೆಯ ನಂಗೆ ಮಾಡಕ್ಕೆ ಬರಕ್ಕೆ ಕೆಲಸವಿಲ್ವಾ ಕೆಲಸ ಇದ್ದರೆ ನೋಡಿ ಹೋಗಿ ಮಾರಾರೆ ರಸ್ತೆಯಲ್ಲಿ ಎಂತದಕ್ಕೆ ನನ್ನ ಅಪಮಾನ ಮಾಡುವುದು ಇದ್ರೆ ತಾನೆ ಕಳಿಯೋದು ಅಲ್ಲ ರೀ ಮನೇಲಿ ಬಂಗಾರದಂತ ಹೆಂಡತಿ ಹಿಡ್ಕೊಂಡು ಆಚೆ ಕಡೆ ಕಾಗೆ ಬಂಗಾರ ಹುಡುಕ್ತಿರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ 24 ಗಂಟೆ ಮನೆಯಲ್ಲಿಯೇ ಕೂತು ಟಿವಿ ನೋಡ್ಲಿಕ್ಕೆ ಆಗ್ತದೆಯಾ ಥಿಯೇಟರ್ ನಲ್ಲಿ ಪಿಕ್ಚರ್ ನೋಡ್ಬೇಕಂತ ಅನಿಸುದಿಲ್ವಾ ಟಿವಿಯಲ್ಲಿ ಹೊಸ ಸಿನಿಮಾ ಹಾಕ್ತಾರಲ್ವಾ ಅದು ಥಿಯೇಟರ್ ನ ಎಫೆಕ್ಟ್ ಇರುವುದಿಲ್ಲ ಅಲ್ಲ ಅಂದ್ರೆ ನೀವು ದಾರಿಗೆ ಬರಲ್ಲ ಅಂತ ಆಯ್ತು ನಮ್ಮದು ಗುರಿ ಒಂದೇ ಆದರೆ ದಾರಿ ನೂರಿರ್ತದೆ ಯಾವ ದಾರಿಯಲ್ಲಿ ಹೋಗ್ಬೇಕಂತ ಹೇಳಿ ಕನ್ಫ್ಯೂಸ್ ಆಗ್ತದೆ ನೀವೇನಾದ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಎಂತಾದ್ರೂ ಸಾಯ್ತೀರಾ ಇಲ್ಲ ನಿಮ್ಮನ್ನ ಸಾಯ್ತೀನಿ ನಿಮ್ಮನ್ನ ಸಾಯ್ದ್ರೆ ನಿಮ್ಮಂತ ಎಲ್ಲಾ ಗಂಡಸರಿಗೂ ಬುದ್ಧಿ ಕಲ್ಸಂಗ ಆಗುತ್ತೆ ನೋಡಿ ಮಾರಾಯರೆ ಎಲ್ಲಾ ಹುತ್ತದಲ್ಲಿ ಹಾವು ಇರುವುದಿಲ್ಲ ಹಾವಿದ ಜಾಗೆಯಲ್ಲಿ ಹುತ್ತ ಇರುವುದಿಲ್ಲ ಅದರಲ್ಲಿ ನಮ್ಮದು ಎರಡನೇ ಜಾತಿ ಬಜಿ ಓಡಾಟ ಮಾತ್ರ ನಡಿರಿ ನಾನು ನಿಮ್ಮ ಜೊತೆ ನಡಿತೀನಿ ಬೇಡ ನಿಮ್ಮ ಒಟ್ಟಿಗೆ ಬಂದರೆ ಕಥೆಯ ತಿರುವೇ ಬದಲಾಗ್ತದೆ ಮನಸ್ಸಿನಲ್ಲಿ ತಂಗಿ ಅನ್ಕೊಂಡು ನಡಿರಿ ಎಲ್ಲ ಸರಿ ಹೋಗುತ್ತೆ ಕೊರಗಜ್ಜ ತಂಗಿ ಬಾರಮ್ಮ ಅಣ್ಣಯ್ಯ ಮೊದಲು ನೀವು ನೋಡ್ರಿ ಆ ಮೀನಾತನ ಮನೇಲಿ ತೂಗ್ ದೀಪ ಇದ್ರು ಬೀದಿ ದೀಪ ಉಡ್ಕೊಂಡು ಹೋಗ್ತಾನೆ ನೀವೇನಾದ್ರೂ ಅವನನ್ನ ಸರಿ ಮಾಡಿದ್ರೆ ನಾನು ಈ ಪ್ರೀತಿ ಅನ್ನೋದನ್ನ ನಂಬ್ತೀನಿ ಹೆಣ್ಣಿನ ಕೈಲಿ ಆಗದೆ ಇರೋದು ಏನೂ ಇಲ್ಲ ಆ ಬೋಲನಾಥನೇ ನಮ್ಮ ಮನೇಲಿ ಬಿದ್ದಿರುವಾಗ ಈ ಮೀನಾತ ಏನ್ ಲೆಕ್ಕ ರೇ ಈ ಮೀನೇ ಸಾಮಾನ್ಯವಾದ ಮೀನಲ್ಲ ಈ ಮೀನ್ಗೆ ಬಲೆನ ಹರ್ದಾಕೋ ಕಲೆ ಗೊತ್ತು ಆದ್ರೆ ನಾನ್ ಬೀಸೋದು ಬಲೆ ಅಲ್ವಲ್ಲ ಮತ್ತೆ ನನ್ನ ಕಣ್ಣಿನ ಅಲೆ ಕೃಷ್ಣ ಫ್ಯಾನ್ ತಿರುಗದೆ ಗಾಳಿ ಬೀಸಿದಾಗೆ ಆಯ್ತು ವೈ ಎಂತದು ಹೀಗೆ ನೆಗಡಿ ಹೋದರೆ ಹೇಗೆ ಪೆನ್ ಇದ್ದರೂ ಸಿಗ್ನೇಚರ್ ಹಾಕದಿರುವಾಗೆ ಆಗ್ತದೆ ನಿಮ್ ಪ್ರೀತಿ ಸೀಲ್ ನನ್ನ ಹೃದಯದಲ್ಲಿ ಬಿದ್ದಾಯ್ತಲ್ಲ ಉಡುಪಿ ಕೃಷ್ಣ ಸೀಜನ್ ಇಲ್ಲದಿದ್ದರೂ ಸಾಸಿವೆಗೆ ಬೆಲೆ ಇರುವ ಹಾಗೆ ನಿನಗೂ ನನ್ನ ಕನ್ನಡಕ್ಕೂ ಯಾವಾಗ ಕೂಡ ಬೆಲೆ ಕಡಿಮೆ ಆಗುದಿಲ್ಲ ನಿಮ್ಮ ಹೆಸರೆಂತ ನಿಹಾರಿಕ ವಾಹ ನಿಮ್ಮ ಹೆಸರೇ ಮನಮೋಹಕ ನೀವು ನನ್ನ ಒಟ್ಟಿಗೆ ಇದ್ದರೆ ಕಾಲಿ ಕೈಗೆ ಸಿಕ್ಕಿದಾಗೆ ಆಗ್ತದೆ ಪಾಣಕ ನಿಮ್ ಜೊತೆ ಮಾತಾಡ್ತಾ ಇದ್ರೆ ನಾ ಪ್ರಪಂಚನೇ ಮರ್ತು ಬಿಡ್ತೀನಿ ಓಯ್ ಹಾಗೆ ಮರೆತು ಬಿಡಬೇಡಿ ಮಾರಾರೆ ನೀವು ಪ್ರಪಂಚದಲ್ಲಿ ನೋಡ್ಲಿಕ್ಕೆ ಇನ್ನೂ ತುಂಬಾ ಉಂಟು ನಿಮ್ಮನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ತೊಂದರೆ ಇಲ್ಲ ನೋಡ್ತಾ ಇರಿ ನಾವು ಫುಲ್ ಫ್ರೀ ಇದ್ದೇವೆ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ಏನಾಯ್ತು ಎಂತಲ್ಲ ಕರಳು ಬಾಯಿಗೆ ಬಂದಾಗ ಆಯ್ತು ಏನಂದ್ರೆ ಎಂತ ಇಲ್ಲ ಮಾರಾರೆ ಓಯ್ ಕಣ್ಣಿನಲ್ಲಿ ಈ ಕತೆ ಹೇಳ್ತೀರಾ ಅಲ್ಲ ಚಿತ್ರಕತೆ ಅಂತಾದ್ರೂ ಬರೆದು ತೋರಿಸ್ತೀರಾ ಅದಕ್ಕೆ ತಾನೆ ನಾ ಇಲ್ಲಿಗೆ ಬಂದಿದ್ದು ಎಂತದಿದು ಓಪನಿಂಗ್ ನಲ್ಲಿ ಟ್ವಿಸ್ಟ್ ಉಂಟು ಸುಮ್ಮನೆ ಬಿಲ್ಡ್ ಅಪ್ ನಿಮಗೆ ಮದುವೆ ಆಗಿದ್ಯಾ ಹೆಸರಿಗೆ ಮಾತ್ರ ನಾನು ವಿವಾಹಿತ ಮನಸ್ಸು ಮಾತ್ರ ಅವಿವಾಹಿತ ಈ ಹೃದಯದಲ್ಲಿ ಹಸೆಮಣೆ ಹಾಕಿ ಕುಳಿತುಕೊಳ್ಳುವುದಕ್ಕೆ ಖಾಲಿ ಜಾಗ ತುಂಬಾ ಉಂಟು ನನಗೆ ರೆಸ್ಟೋರೆಂಟ್ ಅಲ್ಲಿ ಕೂತ್ ಮಾತ್ರ ಅಭ್ಯಾಸ ಆದರೆ ನಾವು ರೆಸ್ಟ್ ತಗೊಳ್ಳಿಕ್ಕೆ ವೇಸ್ಟ್ ಜಾಗವನ್ನು ಹುಡುಕುವುದು ಅಲ್ಲಿ ನೋಡಿ ಅಲ್ಲಿ ಕೂತು ನಾವು ರೆಸ್ಟ್ ಮಾಡುವ ಕತೆಗೆ ಟ್ವಿಸ್ಟ್ ಬರ್ತದೆ ಉಡುಪಿ ಕೃಷ್ಣ ಬರ ಬರ ಬಾರ ನನ್ನ ಚೌಕರೆ ಚೌಕರೆ ನಿನ್ನ ಹಿಂದ ಬಂದ ನೋಡು ಪೌಕರೆ ಪೌಕರೆ ಬರ ಬರ ನನ್ನ ಚೌಕರೆ ಚೌಕರೆ ನಿನ್ನ ಹಿಂದ ಬಂದ ನೋಡು ಎಂತದಕ್ಕೆ ಮಾರಾರೆ ಬೊಬ್ಬೆ ಹಾಕುದು ನಾನು ಎಂತದ ಮಾಡಿದೆ ಕುದುರೆ ತುಲಿಪ್ಸ್ ಹೂ ಅಂತೇಳಿ ಕೈ ಹಾಕ್ಲಿಕ್ಕೆ ಹೋದ್ರೆ ಪಾರ್ಟಿ ನೇಮ್ ಆಗಿ ಕನ್ವರ್ಟ್ ಆಯ್ತು ಇನ್ನು ನಿಲ್ಲೋದು ಕಷ್ಟ ಪುಡ್ಚೋ ನಿಂತ್ಕೊಳ್ಳೋ ಸ್ಟೂಪಿಡ್ ತುಳು ಅನಾಮಿಕ ಕೆಲಸದಲ್ಲಿ ಪ್ರಾಮಾಣಿಕ ನಿಮ್ಮಂತ ಕಳ್ಳರು ಪಾಲಿಗೆ ಲೇಡಿ ಮದಕರಿ ನಾಯಕ ಆದರೆ ಕಳ್ಳತನ ಮಾಡುದು ನನ್ನ ಕಾಯಕ ಅಲ್ಲ ಮೇಡಮ್
ಮತ್ತೆ ಅಕ್ಕಳು ಅಳ್ತಿದಾಳೆ. ಈ ಹೆಣ್ಣು ಮಕ್ಕಳು ನಗುವುದಕ್ಕೂ ಅಳುವುದಕ್ಕೂ ಕಾರಣ ಎಂತ ಹೇಳಿಯೇ ಗೊತ್ತಾಗುದಿಲ್ಲ. ಈಗ ಒಂದು ಮಾತು ಹೇಳ್ತೇನೆ ಮೇಡಮ್, ನೀವು ಕೋಪ ಮಾಡಿಕೊಂಡಾಗ ನೋಡ್ಲಿಕ್ಕೆ ವಿಜಯಶಾಂತಿಯ ತಂಗಿಯಾಗಿಯೇ ಕಾಣ್ತೀರ. ಸಾಕಿ ಹಾಕಿದ್ರು ಕಣ್ಣಕ್ಕ ಬಿಡದಿಲ್ವಲ್ಲೋ, ಏನಾಯ್ತು ಅಂತ ಹೇಳಿ ಮೇಡಮ್. ಅದು ಇವರು ಗುಲಾಬಿ ತೋರಿಸಿ ಲಾಬಿ ಮಾಡ್ತೀಯಾ, ನಡಿಯೋ ಸ್ಟೇಷನ್ಗೆ ಲಾಟಿ ರುಚಿ ತೋರಿಸಿದ್ರೆ ತಾಯಿ ಹಾಡಿರೋ ಲಾಲಿ ಹಾಡು ನೆನಪಾಗ್ಬೇಕು. ಎಂತ ಮರೇ, ಬಿಟ್ಟಿ ಬದನೆ ಕಾಯಿ ಸಿಕ್ಕಿತ್ತಂತೇಳಿ ವಾಂಗಿ ಬಾತ ಮಾಡ್ಲಿಕ್ಕೆ ಹೋದದ್ದು, ಒಲೆ ಹೊತ್ತಿಸುವ ಮೊದಲೇ ಗ್ಯಾಸ್ ಖಾಲಿ ಆಯ್ತು. ನನ್ನನ್ನು ಬಿಟ್ಟು ಬಿಡಿ ಮರಾರ. ಚಮಚ ಇಲ್ದೆ ಚಂಪಾಕಲಿ ತಿನ್ನಿಸ್ತೀಯಾ, ನಾನು ನಿನಗೆ ಚಮ್ಮಕ್ ಚಲ್ಲೋ ಡ್ಯಾನ್ಸ್ ತರಿಸ್ತೀನಿ ನಡಿ. ಓಯ್ ನೀವಾದ್ರೂ ಹೇಳಿ ಮರಾರೆ, ನಾನು ಎಂತಾದ್ರೂ ಮಾಡ್ಲಿಲ್ಲ. ಕೈಯಲ್ಲಿ ಕರ್ಪೂರ ಇದ್ದ ಮಾತ್ರಕ್ಕೆ ಪೂಜೆ ಮುಗಿದು ಹೋಯ್ತು ಅಂತ ಹೇಳಿದ್ರೆ ಆಗ್ತದ? ಟಿಕೆಟ್ ತಗೊಂಡ್ಮೇಲೆ ಜರ್ನಿ ಮಾಡ್ಲೇಬೇಕಲ್ವಾ? ಆದ್ರೆ ಜರ್ನಿ ಮಾಡುವವರೆಲ್ಲರೂ ಟಿಕೆಟ್ ತೆಗೆದುಕೊಳ್ಳುದಿಲ್ಲ ಅಲ್ವಾ? ನೋಡಿದ್ರೆ ಮೇಡಮ್ ಹೇಗ್ ಮಾತಾಡ್ತಾರೆ, ಹಿಡಿದಂತ ಹೂವು ಕಿವಿಲಿ ಇದ್ರೋದನ್ನ ನಿಮ್ ಕಿವಿಗೆ ಮುಡಿಸ್ಬಿಡ್ತಾರೆ. ಇಂಥವ್ರನ್ನ ಸುಮ್ಮನೆ ಬಿಡ್ತೀರಾ? ಬೇಡ ಮಾರಾಯರೆ, ನನಗೆ ಹೆಂಡತಿದ್ದಾಳೆ, ನಾನು ಜೈಲು ಪಾಲಾದರೆ ಅವಳು ಗಂಗೆ ಪಾಲಾಗ್ತಾಳೆ. ಮತ್ತೆ ಯಾಕ್ರಿ ನನ್ನ ಹಿಂದ್ ಬಿದ್ರಿ? ಬೆಳಿಗ್ಗೆ ಒಂದು ಹೊಸ ಶರ್ಟ್ ತೆಗೆದುಕೊಂಡಿರ್ತೇವೆ, ಶೋರೂಮ್ ನೋಡಿದ ಕೂಡಲೇ ಮತ್ತೊಂದು ಶರ್ಟ್ ತೆಗೆದುಕೊಳ್ಳುವ ಅಂತೇಳಿ ಆಸೆ ಆಗುದಿಲ್ವಾ ಮಾರಾಯರೆ? ಮನೆಯಲ್ಲಿರುವ ರೇಷ್ಮೆ ಸೀರೆಯನ್ನು ಬಿಟ್ಟು ನಿಮ್ಮ ಹಿಂದೆ ಬಿದ್ದು ಎಲ್ಲ ಹಾಳಾಗಿ ಹೋದೆ. ಇನ್ನು ಮುಂದೆ ಹಾಗೆ ಮಾಡುದಿಲ್ಲ, ಬಿಟ್ಟು ಬಿಡಿ ಮಾರಾಯರೆ. ನೀನ್ ಎಷ್ಟೇ ಕತೆ ಕಟ್ಟಿದ್ರು ನಿನ್ ಬಿಡಲ್ಲ, ನಡೆಯೋ ಸ್ಟೇಷನ್ಗೆ. ಬೇಕಂದ್ರೆ ನಿನ್ ಹೆಂಡತಿ ಬಂದು ಬಿಡಿಸ್ಕೊಳ್ಳಿ. ಓಯ್ ಹೆಣ್ಣು ಮಕ್ಕಳು ಸ್ಟೇಷನ್ಗೆ ಬರೋದು ಸರಿಯಲ್ಲ ಮಾರಾಯರೆ. ಹಾಗಾದ್ರೆ ನಾವೇನು? ಅದು ನಿಮ್ಮ ವೃತ್ತಿ ಧರ್ಮ. ಇದು ನಿನ್ ಹೆಂಡತಿ ಧರ್ಮ, ಬೇಕಂದ್ರೆ ಬಂದು ಬಿಡಿಸ್ಕೊಳ್ಳಿ, ನಡೆಯಲ್ಲ. ಆಗ ನನ್ನ ಹೆಂಡತಿ ಮೀನ ನಿತ್ಕೊಳ್ಳಲೇ. ಹಿಂದೆ ಎರಡು ಜೀವಾತ್ಮ, ಇಲ್ಲಿ ಒಂದು ಪ್ರೇತಾತ್ಮ, ಇವರಿಬ್ಬರ ನಡುವಿನಲ್ಲಿ ನನ್ನನ್ನು ನೀನೇ ಕಾಪಾಡಬೇಕು ಪರಮಾತ್ಮ. ನಡಿಯೋ ಮಗನ, ಇವ್ರೇನ್ ಮಾಡಿದ್ರು? ಇವ್ರು ನಿಮ್ ಗಂಡನ? ಹೂವನ್ನ ಮಾರಾರೆ ಬಿಡ್ತಾರೆ. ಇವ್ರೇನಾದ್ರೂ ನನ್ ಗಂಡ ಆಗಿದ್ರೆ ಈ ಪೌಚನ್ ಬಗ್ಗಲ್ಗೆ ಹಾಕೊಳ್ತಿರ್ಲಿಲ್ಲ, ಕತ್ ಹಾಕೊಂಡು ಸತ್ತೋಗಿರ್ತಿದ್ದೆ. ಇವ್ರು ನಮ್ ಪಕ್ಕದ ಮನೆಯವರು, ಏನ್ ಮಾಡಿದ್ರು? ಗೋವಿನ ಹಾಡ್ ಹಾಡಿ ಅಂತ ಪಡ್ಕೊಂಡ್ರೆ ಹೂವಿನ ಹಾಡ್ ಹಾಡಿದ್ರೆ ಈಗ ಅನುಭವಿಸಿ. ಇನ್ನು ಹೂವಲ್ಲ ಮಾರಾರೆ, ಮೊಗ್ಗಿನ ಕಡೆ ಕೂಡ ತಲೆ ಎತ್ತಿ ಆಗುದಿಲ್ಲ. ಒಂದು ಸಲ ಇನಿಸಿ ಪೆಟಕರ್ನಿಂದ ಬಚಾವ್ ಮಾಡಿ ಮಾರಾರೆ. ಮೇಡಮ್ ಇದೊಂದ್ಸಲಿ ಬಿಟ್ಬಿಡಿ, ಇವ್ರು ಮಾಡಿರೋ ತಪ್ಪಿಂದ ನನ್ ಗೆಳತಿ ಬಾಳು ಮೂರ ಬಟ್ಟೆ ಆಗೋದ್ ಬೇಡ. ನೀವ್ ಹೇಳಿದ್ರೆ ಬಿಡ್ತೀನಿ ರೀ. ಹೋಗ್ಲಿ ಬಿಡಿ, ಇನ್ನಾದ್ರೂ ಮಡದಿ ಜೊತೆ ಆರಾಮಾಗಿರ್ಲಿ, ಇಲ್ಲ ಅಂದ್ರೆ ಬಿಡದಿಲ್ಲ ಶಿಕ್ಷೆ ಸೇರಿಸ್ತೇನೆ. ಇಲ್ಲ ಮಾರಾರೆ, ಇನ್ನು ಮುಂದೆ ತಟ್ಟೆಯನ್ನು ಬಿಟ್ಟು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾನೆ. ಮಾತ್ ಸ್ವಲ್ಪ ಕಮ್ಮಿ ಮಾಡ್ಕೊ. ಈಗ್ಲಾದ್ರೂ ಗೊತ್ತಾಯ್ತಾ ಹೆಂಡತಿ ಪವರ್ ಏನು ಅಂತ? ಗೊತ್ತಾಯ್ತು ಸಂಜೀವಿನಿ ಅವರೇ. ಇನ್ನು ಮುಂದೆ ಖಾಲಿ ರೋಡಿನಲ್ಲಿ ಸೈಟ್ ಹಾಕುವುದನ್ನು ಬಿಟ್ಟು ಮನೆಯಲ್ಲಿರುವ ಮಡದಿಯ ಹಾರ್ಟ್ ಬೀಟ್ ಅನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ಬನ್ನಿ ಮನೆಗೆ ಹೋಗೋಣ, ನಾನು ನನ್ನ ಗೆಳತಿಗೆ ಈ ವಿಷಯ ಎಲ್ಲ ಹೇಳ್ಬೇಕು. ಬೇಡ, ನೀವು ಮುಂದೆ ಹೋಗಿ, ನಾನು ಆಮೇಲೆ ಬರ್ತೇನೆ. ಇಲ್ಲ, ನೀವು ನನ್ನ ಜೊತೆನೆ ಬರಬೇಕು. ಈ ಗಂಡಸರು ದೊಂಬಿ ಮಾಡಲ್ಲ ಅಂತ ಹೇಳಿದ್ರು, ಹೂ ಕಂಡ ತಕ್ಷಣ ದೊಂಬಿ ಆಗ್ಬಿಡ್ತಾರೆ. ನಾ ಹುಡುಗರು ಅಪ್ಪ ಅಮ್ಮ ಬರ್ತೀವಿ ಅಂದ್ರು ಈ ಪಾಟಿ ಕಾಯಲ್ಲ, ಆದ್ರೆ ಹುಡುಗಿರ್ ಬೆನ್ನಿಂದ ಬಿದ್ದ ಮೇಲೆ ಸಾಯೋ ತನಕ ಕಾಯ್ತಾನೆ ಇರ್ತೀವಿ. ಯಾರೇ ಅದು ಕೈ ಬಿಡ್ರಿ. ನಾನ್ ಯಾರಂತ ಹೇಳಿದ್ರೆ ಕೈ ಬಿಡ್ತೀನಿ. ನೀವ್ ಯಾರು ನನ್ಗೇನು? ಮೊದ್ಲು ಕೈ ಬಿಡಿ. ನೀವಾ? ಏನ್ರಿ ನೀವು, ಒಂದ್ ಹುಡುಗಿ ಮುಟ್ಟಿದ್ರು ಸ್ಪರ್ಶ ಗೊತ್ತಾಗಲ್ವಾ ನಿಮ್ಗೆ? ನಮ್ಗಿನ್ನು ಪರಾಗ ಸ್ಪರ್ಶನೆ ಆಗಿಲ್ಲ, ಅದಕ್ಕೆ ಯಾರ ಸ್ಪರ್ಶನೋ ಹರ್ಷ ತರಲ್ಲ. ನೀವೀಗ ಹ್ಯಾಪಿ ಆಗೋ ತರ ವಿಷಯ ನಾ ಹೇಳ್ತೀನಿ. ಏನ್ರಿ ಅದು, ನಿಮ್ಗೆ ಮದುವೆ ಫಿಕ್ಸ್ ಆಯ್ತಾ? ನೀವ್ ಎಸ್ ಅಂದ್ರೆ ನಾನು ಈಗ್ಲೇ ನಡಿ. ಆ ವಿಷಯ ಬಿಡ್ರಿ, ಮೊದ್ಲು ನಾನು ಹೇಳಿದ್ದು ಏನಾಯ್ತು ಅಂತ ಹೇಳಿ. ಅದನ್ನ ನಾನ್ ಹೇಳೋದಕ್ಕಿಂತ ಮೀನಾತ ಅವ್ರನ್ನ ಕೇಳಿ. ಮೀನಾತನ ಗುರುಕುಲೆ, ಏನ್ರಿ ಇದು ಜಲ್ಲಿಕಲ್ ರೋಡ್ ಇದ್ದಂಗಿದ್ದವ್ರು ನೈಸ್ ರೋಡ್ ತರ ನೀಟಾಗಿ ಬಂದ್ಬಿಟ್ಟಿದೀರಾ? ಎಲ್ಲ ಈ ನಿಹಾರಿಕಳಿಂದ ಮಾರಾಯ. ಇವರು ನನಗೆ ಬುದ್ಧಿ ಕಲಿಸದೆ ಇರ್ತಿದ್ರೆ ಹೋಗುವಾಗ ದಾರಿಯಲ್ಲಿ ಯಾರು ನನ್ನ ಹಲ್ಲು ಮುರಿತಿದ್ರೆ ಏನೋ. ಅಂತೂ ಜಡೆ ಮಾತು ಕೇಳಿ ಒಡೆ ಹಾಕ್ಸ್ಕೊಳ ತಪ್ಪಿಸ್ಕೊಂಡ್ರಿ. ಹೌದು ಮಾರಾಯ, ಈಗ ನನ್ನ ಕನ್ನಡಕ ನೋಡುವುದು ನನ್ನ ಹೆಂಡತಿಯನ್ನು ಮಾತ್ರ. ಮನೆಯಲ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ, ಅವಳನ್ನು ಕರೆದುಕೊಂಡು ಶಾಪಿಂಗಿಗೆ ಹೋಗ್ಲಿಕ್ಕುಂಟು, ಬರ್ತೇನೆ ಆಯ್ತಾ? ನೋಡಿದ್ರ ಬಲೆಗೆ ಬೀಳಲ್ಲ ಅಂತಿದ್ ಮೀನು ಈಗ ತನ್ ಸುತ್ತ ಬೇಲಿ ಹಾಕೊಂಡು ತಿರುಗ್ತಾ ಇದೆ. ಈಗ್ಲಾದ್ರೂ ನಂಬಿಕೆ ಬಂತ ಪ್ರೀತಿ ಮೇಲೆ? ಪ್ರೀತಿ ಮೇಲೇನೋ ನಂಬಿಕೆ ಬಂತು, ಆದ್ರೆ ಈ ಹುಡುಗಿನ ನಂಬಲ್ಲ. ಆಕಾಶ ತೋರಿಸಿ ಹಳ್ಳಕ್ ಬಿಸಾಕ್ತೀರ. ಎಲ್ಲಾ ಹುಡುಗಿರು ಹಾಗಿರಲ್ಲ, ಕೆಲವರು ಭೂಮಿನೂ ತೋರಿಸ್ತಾರೆ. ಈಗ ನಿಮ್ ಪ್ರೀತಿಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಹೇಳಿ. ನೀವು ನನ್ ಮೇಲಿಟ್ಟಿರೋ ಪ್ರೀತಿ ನಿಜ ಅಂತ ನನಗೆ ಗೊತ್ತಾದ್ರೆ ಅವಾಗ ನಾನು ನಿಮ್ಮನ್ನು ಒಪ್ಕೋತೀನಿ. ಮಜ್ಜಿಗೆನ ಕಡ್ದು ಬೆಣ್ಣೆ ಮಾಡೋಕ್ ಬರೋಳಿಗೆ ಮೊಸರಿಗೆ ಹೆಪ್ಪಾಕಕ್ ಬರಲ್ವಾ? ಒಪ್ಪಿಸ್ತೀನಿ. ಯಾರ ಹುಡುಗಿ? ತಾಯ್ತಕ್ಕ ನಿನ್ನ ಹಿಂದೆ
ಅದ್ರಲ್ಲೂ ಅವ್ರು ಬೀಳ್ತಾರೆ ಆದ್ರೆ ನಾವು ಬೀಳಲ್ವಲ್ಲ ಹುಡುಗಿ ನೋಡಕ್ಕೆ ಚೆನ್ನಾಗಿದ್ದಾಳೆ ನಿನಗೆ ಇಷ್ಟ ಆದ್ರೆ ಹೇಳು ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ನೋಡಿಯಕ್ಕ ನನಗೆ ಪ್ರೀತಿ ಪ್ರೇಮ ಮದುವೆಯಲ್ಲಿ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಏ ಒಂದು ನಿಮಿಷ ನಿಂತ್ಕೊಳ್ಳೋ ಡಾಕ್ಟರ್ ಏನಾದರೂ ಕಾಯಿಲೆ ಇದೆ ಅಂತ ಹೇಳಿದಾರ ಹಾಗೇನಿಲ್ಲ ಅಕ್ಕ ನಾನ್ ಪ್ರೀತ್ಸ ಹುಡುಗಿ ರೇಂಜೇ ಬೇರೆ ಅವಳನ್ನ ಕಲ್ಪನೆ ಮಾಡ್ಕೊಳ್ಳಕ್ಕೂ ಆಗಲ್ಲ ಕಲ್ಪನೆಗೆ ಸಿಗ್ದಿರೋ ಹುಡುಗಿ ಅದೆಂತ ಹುಡುಗಿನೋ ಈ ಕಲ್ಪನೆ ಎಲ್ಲ ಬಿಟ್ಟು ನಿನ್ ಪ್ರೀತಿಸಿರೋ ಹುಡುಗಿನ ಮದುವೆ ಆಗು ಈಗಿನ ಕಾಲದ ಹುಡುಗಿರನ್ನ ನಾನು ನಂಬಲ್ಲಕ್ಕ ಪ್ರೀತಿನೇ ಇರಲ್ಲ ಒಬ್ಬರಿಗೆ ರೋಸ್ ಕೊಟ್ಟು ಇನ್ನೊಬ್ಬರು ಪೋಸ್ ಕೊಡ್ತಿರ್ತಾರೆ ಎಲ್ಲ ಕೋಟೆನೂ ಬೀಳಲೇಬೇಕು ಅಂತ ಇರಲ್ಲ ಚಿತ್ರದುರ್ಗದ ಕೋಟೆ ತರ ಸ್ಟ್ರಾಂಗ್ ಆಗೋ ಇರುತ್ತೆ ನೋಡು ಎಲ್ಲ ಹುಡುಗಿರು ಕೆಟ್ಟವರು ಇರಲ್ಲ ಒಳ್ಳೆಯವರು ಇರ್ತಾರೆ ಅದಕ್ಕೆ ಅವಳು ಪ್ರೀತಿನ ಪರೀಕ್ಷೆ ಮಾಡ್ತಿದ್ದೀನಕ್ಕ ಈ ಪರೀಕ್ಷೆಯಲ್ಲಿ ಏನಾದರೂ ಪಾಸ್ ಆದ್ರೆ ನಾನು ಸಂಸಾರಿ ಫೇಲ್ ಆದ್ರೆ ಬ್ರಹ್ಮಚಾರಿ ಓ ಮತ್ತೆ ತಗ್ಲಾಕೊಂಡಲ್ಲಪ್ಪ ಪರವಾಗಿಲ್ಲ ಬಿಡಿ ನೀವಲ್ವಾ ಹೇಳಿದ್ದು ಈ ರೀತಿ ಆದ್ರೂ ನಿಮ್ ತೊಡೆ ಮೇಲೆ ಮಲ್ಕೊಳ್ಳೋ ಹಾಗಾಯ್ತಲ್ಲ ಹೇಳ್ರಿ ಮೇಲೆ ಪೇಷಂಟ್ ಅಂತ ಟ್ರೀಟ್ ಮಾಡಿದ್ರೆ ನನ್ನ ಪೇಷಂಟ್ಸ್ ಟೆಸ್ಟ್ ಮಾಡ್ತೀರಾ ರೀ ಇನ್ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಇಲ್ಲಿ ಮಲ್ಕೊಂಡ್ರೆ ನಂಗೆ ತಾಯಿ ಮಡ್ಲ ಮೇಲೆ ಮಲ್ಕೊಂಡಂಗೆ ಆಗ್ತಿದೆ ತಾಯಿ ಮಾಡಿಲ್ಲ ಏಯ್ ಹೇಳ್ರಿ ಮೇಲೆ ರೀ ನಾನು ಕಾಮಿಡಿ ಮಾಡ್ಕೊಂಡು ಎಲ್ಲರಿಗೂ ನಗ್ಸ್ಕೊಂಡು ಓಡಾಡ್ತಿರೋನು ನೀವು ಈ ಥರ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ಬಿಟ್ರೆ ನಾನು ಕರ್ಗಿ ಕಣ್ಣೀರು ಹಾಕ್ಬಿಡ್ತೀನಾ ಇವೆಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರ ಇಟ್ಕೊಳ್ಳ್ರಿ ಆ ಭಾಗ್ಯ ನನಗಿಲ್ಲ ಯಾಕೆ ಅವ್ರು ನನ್ನ ಬಿಟ್ಟು ದೂರ ಹೋಗಿದ್ದಾರೆ ಏನು ದೂರದ ಅಮೆರಿಕಾ ಕೊಟ್ಟೋಗ್ಯಾರ ಇಲ್ಲ ಯಮಲೋಕಕ್ಕೆ ಸಾರಿ ರೀ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಅಲ್ಲ ನೀವು ಬಂದಾಗಿಂದ ಈ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದೀರಲ್ಲ ನೀವೇನಾದರೂ ಗಾಂಧಿನಗರದ ಕಡೆ ಓಡಾಡ್ತಿದ್ರೆ ಇಲ್ಲ ನಂಗೆ ನೀವು ಓಡಾಡ ದಾರಿ ಬಿಟ್ಟರೆ ಬೇರೆ ಯಾವ ದಾರಿನೂ ಗೊತ್ತಿಲ್ಲ ಅಲ್ಲ ನೀವು ಯಾಕೆ ತಲೆ ಸುತ್ತ ಬಂದು ಬಿದ್ರಿ ಉಪವಾಸ ಮಾಡ್ತಿದ್ದೀನಿ ರೀ ಯಾಕೆ ರೀ ಉಪವಾಸ ಮಾಡ್ತಿದ್ದೀರಾ ಮೊದಲೇ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ಹೋಗೋ ಥರ ಸ್ಲಿಮ್ ಆಗಿದ್ದೀರಾ ಡಯಟ್ ಮಾಡಿ ಮಾಡಿ ಮಾಡಲ್ಗಳೆಲ್ಲ ಡೈ ಆಗ್ತಿದ್ದಾರೆ ಕಣ್ರಿ ನೀವು ಆ ಲಿಸ್ಟಿಗೆ ಸೇರ್ಕೋಬೇಡಿ ಚೆನ್ನಾಗಿ ತಿನ್ನಿ ನಾನು ಉಪವಾಸ ಮಾಡ್ತಿರೋದು ಮಿಸ್ ವರ್ಲ್ಡ್ಗೋಸ್ಕರ ಅಲ್ಲ ಮತ್ತೆ ಮಿಸ್ಟರ್ ವರ್ಲ್ಡ್ಗೋಸ್ಕರ ಯಾರೀ ಅದು ನೀವೇ ನನಗೋಸ್ಕರ ಯಾಕ್ರಿ ಉಪವಾಸ ಮಾಡ್ತೀರಾ ನಮ್ಮ ಅಜ್ಜಿ ಹೇಳ್ತಿದ್ರು ನಾವು ಇಷ್ಟಪಟ್ಟವ್ರಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಂಡು ಉಪವಾಸ ಮಾಡಿದ್ರೆ ಅವ್ರ ಜೊತೆ ಮದ್ವೆ ಆಗತ್ತಂತೆ ರೇ ಯಾವ ಕಾಲದಲ್ಲಿ ಇದೆ ರೇ ಈಗಿನ ಕಾಲದಲ್ಲಿ ಮುಹೂರ್ತ ಟೈಮ್ಗೆ ಓಡೋಗೋ ಗಂಡುಗಳಿದ್ದಾರೆ ಇವೆಲ್ಲ ಈ ಕಾಲದಲ್ಲಿ ವರ್ಕೌಟ್ ಆಗಲ್ಲಮ್ಮ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನಿಮ್ಗೋಸ್ಕರ ನಾನು ಪ್ರಾಣ ಕೊಡೋಕು ರೆಡಿ ಇದ್ದೀನಿ ನೀನು 21 ದಿವಸ ಉಪವಾಸ ಮಾಡಿದ್ರಲ್ಲ ಏನ್ ಮಹಾ 21 ದಿನನ ರೇ ನಿಮ್ಮನ್ನ ನೋಡ್ತಿದ್ರೆ 11 ದಿನಕ್ಕೆ ಮಸಾಲ ವಡೆ ಬೀಳೋ ಪ್ರೋಗ್ರಾಮ್ ಇದೆ ಈ ತರ ಎಲ್ಲ ಉಪವಾಸ ಮಾಡ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡಿದ್ರೆ ನಾನು ಬಗ್ಗಲ್ಲ ಬನ್ನಿ ಒಂದು ಬಂದು ತಿಂದು ಅರ್ಧ ಟೀ ಕುಡ್ಕೊಂಬರೋಣ ಇಲ್ಲ ನೀವು ನನ್ನ ಪ್ರೀತಿ ಮಾಡ್ತೀನಿ ಅಂತಂದ್ರೆ ಮಾತ್ರ ತಿಂತೀನಿ ಇಲ್ಲ ಅಂದ್ರೆ ಹೀಗೆ ಇರ್ತೀನಿ ನೋಡಿ ನೀವ್ ಏನೇ ಹೇಳಿದ್ರು ನನ್ನ ಮನ್ಸು ಕರ್ಗಲ್ಲ ಸುಮ್ಮನೆ ಹೊರಡಿ ಒಂದ್ ಹುಡುಗಿ ಮನ್ಸ್ ನೋಯ್ಸೋದಕ್ಕೆ ನಿಮ್ಗೆ ಹೇಗ್ರಿ ಮನ್ಸ್ ಬರುತ್ತೆ ಬೇಡಿದ್ರೆ ಭಗವಂತನೇ ಬರ್ತಾನಂತೆ ನೀವು ಮಾತ್ರ ಬರ್ತಾ ಇಲ್ಲ ಕೊನೆದಾಗ ಕೇಳ್ತಾ ಇದ್ದೀನಿ ನೀವು ನನ್ನ ಪ್ರೀತಿಸ್ತಿರೋ ಇಲ್ವೋ ರೇ ನನಗೆ ಮೊದಲು ಕೊನೆ ಅನ್ನೋದೆಲ್ಲ ಇಲ್ಲ ನಾನು ನಿಮ್ಮನ್ನ ಪ್ರೀತಿ ಮಾಡಲ್ಲ 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 ಅಷ್ಟೇ ಮಂಜು ನಿಂತ್ಕೊಳ್ಳಿ ಏನ್ ರೇ ಚಾಕು ತೋರಿಸ್ತಿದ್ರಾ ಏನ್ ಸಾಯಿಸ್ಬಿಡ್ತೀರಾ ಇಲ್ಲ ನಿಮ್ಗೋಸ್ಕರ ನಾನೇ ಸತ್ತೋಗ್ತೀನಿ ರೇ ಯಾಕ್ರಿ ಏನ್ರಿ ಮಾಡ್ಕೊಂಡ್ರಿ ನಾನು ಅವಾಗ್ಲಿಂದ ಹೇಳಲಿಲ್ವಾ ನೀವ್ ಇಲ್ಲ ಅಂದ್ರೆ ನಾನು ಬದುಕಿರಲ್ಲ ಅಂತ ಅಯ್ಯೋ ಯಾಕ್ರಿ ಈ ತರ ಹುಚ್ಚುತ್ತರ ಆಡ್ತಿದ್ರಾ ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ ಆಸ್ಪತ್ರೆಗೆ ಹೋದ್ರು ಪ್ರಯೋಜನ ಇಲ್ಲ ಯಾಕಂದ್ರೆ ನೀವು ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಒಂದಲ್ಲ ಒಂದಿನ ನಾನು ಸಾಯ್ಲೇಬೇಕು ಈ ಜೀವ ಜೀವನ ಎರಡು ನಿಮ್ಗೋಸ್ಕರನೇ ನಿಹಾರಿಕಾ ನನ್ನ ಪರೀಕ್ಷೆಲಿ ನಿನ್ ಗೆದ್ಬಿಟ್ಟೆ ಐ ಲವ್ ಯು ಐ ಲವ್ ಯು ಟೂ ರೇ ನಿಂತ್ಕೊಳ್ರೇ ಇದೇನ್ರಿ ಒಪ್ಕೊಳ್ದಾಗ ಹತ್ರ ಬರ್ತಿದ್ರಿ ಈಗ ಒಪ್ಕೊಂಡಾದ್ಮೇಲೆ ದೂರ ಹೋಗ್ತಿದ್ದೀರಿ ನೀವು ಒಪ್ಕೊಂಡು ಆಯ್ತಲ್ಲ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ನೀವು ಯಾವಾಗ ಹೇಳ್ತೀರಾ ಅವಾಗಲೇ ನಾನು ರೆಡಿ ಹಾಗಾದ್ರೆ ನಾಳೆ ಬೆಳಗ್ಗೆ ಇದೇ ಜಾಗ ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ರೇ ದುರುದ್ದೇಶದಿಂದ ಈ ಡ್ರೆಸ್ ಹಾಕಿದಲ್ಲ ನಮ್ಮದು ಎಂತ ಪ್ರಯತ್ನ ಇದ್ದರು ಸೀಟಿ ಹೊಡೆದು ಹುಡುಗಿಯರೊಂದಿಗೆ ಬೇಟೆಯಾಡುವುದು ಅವರೊಂದಿಗೆ ಗಟ್ಟಿ ಮೇಳದವರಿಗೆ ಹೋಗುದಿಲ್ಲ ಒಂದು ಸಲ ಹೆಂಡತಿಗೆ 3 ಗಂಟು ಹಾಕಿಯೇ 3 ಜನ್ಮ ಅನುಭವಿಸುತ್ತಿದ್ದೇನೆ ಮತ್ತೊಂದು ಸಲ ನಾನು 3 ಗಂಟು ಖಂಡಿತ ಹಾಕುದಿಲ್ಲ ಮಾರಾರೆ ಇಷ್ಟು ಭಯ ಇದ್ರೆ ಸಾಕು ಎಫ್ಎಂ ಎಲ್ಲ ನಿನ್ನ ಹುಡುಗಿ ಇನ್ನೂ ಬಂದ ಇಲ್ಲ ಬರ್ತಾಳ ತಾಳಕ ಅನಮಿಕನವರೇ ನಾನೆಂತ ತಪ್ಪು ಮಾಡ್ಲಿಲ್ಲ ಮಾರಾರೆ ನಾನ್ ಬಂದಿದ್ದು
ಮಂಜುನ ನಿಹಾರಿಕಾ ಇರೋ ಜಾಗಕ್ಕೆ ಕರ್ಕೊಂಡು ಹೋಗೋದಿಕ್ಕೆ. ನನ್ನ ನಿಹಾರಿಕಾ ಇಲ್ಲೇ, ಅವಳಿಗೆ ಇಷ್ಟವಾದ ಜಾಗದಲ್ಲಿ ಇದ್ದಾಳೆ, ಬನ್ನಿ ಹೋಗೋಣ. ನಡೀರಿ ಹೋಗೋಣ ನೋಡ್ರಿ. ರೇ ಮೇಡಮ್ ನವ್ರೆ, ಎಲ್ಲಿ ಕರ್ಕೊಂಡ್ ಬಂದ್ರೆ ನಿಹಾರಿಕಾ ಇಲ್ಲಿ ನಿಮ್ ಕಣ್ ಮುಂದೆನೆ ಇದ್ದಾಳಲ್ಲ. ನನಗೂ ಗೊತ್ತಿಲ್ಲ ಅಕ್ಕ. ರೇ ಅನಾಮಿಕಾ ಅವ್ರೆ, ಕಂಸ ಇದ್ಯಾವ ದರಿದ್ರ ಬೆಂಚೋರೇ.